ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪರಿಸರ ದಿನಾಚರಣೆನ ಅಥವಾ ದುಂದು ವೆಚ್ಚನ, ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾಯ್ತು, ಆದ್ರೆ ಆ ಒಂದು ಪರಿಸರ ದಿನಾಚರಣೆಯ ಹೆಸರಲ್ಲಿ ಲಕ್ಷ ಲಕ್ಷ ಸ್ವಾಹ ಮಾಡಲಾಗಿದೆಯಂತೆ. ಕೇವಲ ಒಂದು ಗಂಟೆ, ಒಂದೇ ಒಂದು ಗಂಟೆ ಕಾರ್ಯಕ್ರಮಕ್ಕೆ ಲಕ್ಷ ಲಕ್ಷವನ್ನ ಖರ್ಚು ಮಾಡಲಾಗಿದೆ. ಜೂನ್ 5ನೇ ತಾರೀಕು ನಡೆದಿದ್ದಂತಹ ಪರಿಸರ ದಿನಾಚರಣೆ, ಅದು ಪರಿಸರಕ್ಕೆ ಪೂರಕವಾದಂತಹ ದಿನಾಚರಣೆ ಆಗಬೇಕಾಗಿತ್ತು, ಆದರೆ ದುಡ್ಡು ಹೊಡೆಯೋ ದಿನಾಚರಣೆ ಆಗುತ್ತೆ ಅಂತ ಯಾರು ಕೂಡ ಲೆಕ್ಕಕ್ಕಿಟ್ಟಿರಲಿಲ್ಲ ಅನ್ಸುತ್ತೆ. ಒಂದೇ ಒಂದು ಗಂಟೆಯ ಸ್ಟೇಜ್ ಪ್ರೋಗ್ರಾಮ್ಗೆ ಮಾಡಿರುವಂತಹ ಖರ್ಚನ್ನ ಕೇಳಿದ್ರೆ ಬೆಚ್ಚ ಬೀಳ್ತೀರಾ. ಬರೋ ಖರ್ಚು ಮಾಡಿದ್ದಾರೆ. ಫ್ಲವರ್ ಬೊಕ್ಕೆಗೆ ಬಿಲ್ ಮಾಡಲಾಗಿರುವಂಥದ್ದು 6,300 ರೂಪಾಯಿ. ಎಲ್ಲಿಂದ ತರ್ತಾರೆ ಸರ್ಕಾರದ ದುಡ್ಡನ್ನು, ಹೇಗೆಲ್ಲ ಹೊಡಿಬಹುದು ಅಂತ ಹುಂಚಾಗ್ತಾ ಇರ್ತಾರ ಅಂತ ಅನ್ಸುತ್ತೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಲ್ ಹಿಂದೆ ಇದೆ ಅನುಮಾನ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಇಷ್ಟೊಂದು ಹಾನಿಯನ್ನ ಮಾಡ್ತಾ ಇದ್ರೆ ರಾಜ್ಯದ ಬೊಕ್ಕಸಕ್ಕೆ, ಸಾರ್ವಜನಿಕರ ಹಣಕ್ಕೆ, ಇದರ ಹಿಂದೆ ಖಂಡಿತ ಅನುಮಾನ ಮೂಡ್ತಾ ಇದೆ. ಪರಿಸರ ದಿನಾಚರಣೆ ಹೆಸರಲ್ಲಿ ತಿಂದು ತೆಗೆದ್ದಾರ ಲಕ್ಷ ಲಕ್ಷ ಹಣ. ಒಂದೇ ಒಂದು ಗಂಟೆ ಸ್ಟೇಜ್ ಪ್ರೋಗ್ರಾಮ್ಗೆ ಅಬ್ಬಬ್ಬ ಅಂದರೆ ಎಷ್ಟು ಖರ್ಚಾಗಬಹುದು, ಏನೇನಕ್ಕೆ ಖರ್ಚು ಮಾಡಿದ್ದಾರೆ? ಬರೋಬ್ಬರಿ 17 ಲಕ್ಷ ಖರ್ಚು ಮಾಡಿದ್ದಾರೆ ಅಂತಂದರೆ, ಒಂದೊಂದು ಬೊಕ್ಕೆಗೆ 6,300 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತಂದರೆ, ಇನ್ನು ಎಷ್ಟು ರಿಚ್ ಆಗಿರಬೇಕು ಆ ಒಂದು ಬೊಕ್ಕೆಗಳು, ಆ ಒಂದು ಗಂಟೆಯ ಪ್ರೋಗ್ರಾಮ್ ಅಂತ ಅನ್ನಿಸ್ತಾ ಇರಬಹುದು. ಆದರೆ ಇದು ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕಿಂತ ಕಡಿಮೆ ಇಲ್ಲ. ಒಂದು ಪರಿಸರ ದಿನಾಚರಣೆಯನ್ನು ಸಿಂಪಲ್ಲಾಗಿ ಜನರಿಗೆ ಮುಟ್ಟೋ ಹಾಗೆ, ಸಾರ್ವಜನಿಕರಿಗೆ ಮುಟ್ಟೋ ಹಾಗೆ, ಮನ ಮುಟ್ಟೋ ಹಾಗೆ ಅದನ್ನು ಹೇಳಬಹುದಾಗಿತ್ತು. ಆದರೆ 17 ಲಕ್ಷ ಖರ್ಚು ಮಾಡಿ ಅದು ಯಾವ ರೀತಿಯಾದಂತಹ ಸಭೆಯನ್ನು ನಡೆಸಿದ್ದಾರೆ, ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಗೊತ್ತಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಒಂದು ಗಂಟೆ ಕಾರ್ಯಕ್ರಮಕ್ಕೆ 17 ಲಕ್ಷ ಖರ್ಚು, ಪರಿಸರ ದಿನಾಚರಣೆ ಹೆಸರಲ್ಲಿ ಲಕ್ಷ ಲಕ್ಷಗಳು. ಜೂನ್ 5ರ ಪರಿಸರ ದಿನದಂದು ಹೆಚ್ಚಿನ ಜವಾಬ್ದಾರಿ ಇರೋದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ. ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕಾಗಿದ್ದು ಇದೇ ಮಂಡಳಿ. ಹೀಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಿಡ ನೆಡೋದೋ ಇಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಿತ್ತು. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರ ಪರಿಸರ ದಿನಾಚರಣೆ ಹೆಸರಲ್ಲಿ ಸಾರ್ವಜನಿಕರ ಹಣ ಪೋಲು ಮಾಡಿದೆ. ಜೂನ್ 5ರಂದು ಕೇವಲ 1 ಗಂಟೆ ಸ್ಟೇಜ್ ಕಾರ್ಯಕ್ರಮಕ್ಕಾಗಿ ಬರೋಬ್ಬರಿ 17,33,000 ರೂಪಾಯಿ ವೆಚ್ಚ ಮಾಡಿ ಸರ್ಕಾರಕ್ಕೆ ಬಿಲ್ ಕಳುಹಿಸಿದೆ. ಇದನ್ನು ನಂಬೋಕೆ ಕಷ್ಟವಾದರೂ ಸತ್ಯ, ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಡಿದ ಖರ್ಚಿಗೆ ಸರ್ಕಾರ ಸೇರಿದಂತೆ ಜನಸಾಮಾನ್ಯರೇ ದಂಗಾಗಿದ್ದಾರೆ. ಅಷ್ಟಕ್ಕೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಡಿರೋ ಖರ್ಚುಗಳನ್ನ ನೋಡೋದಾದ್ರೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟ ಲೆಕ್ಕ: ಸ್ಟೇಜ್ ಡೆಕೋರೇಷನ್ಗೆ 47,250 ರೂಪಾಯಿ, ಸ್ಟೇಜ್ ಬ್ಯಾಕ್ ಡ್ರಾಪ್ 54,000 ರೂಪಾಯಿ, ಇನ್ನು ಸೈಡ್ ಪ್ಯಾನೆಲ್ ಎಲ್ಇಡಿಗೆ 42,000 ರೂಪಾಯಿ ಖರ್ಚು ಅಂತ ಮಾಡಿದ್ರೆ, ಫ್ಲವರ್ ಡೆಕೋರೇಷನ್ಗೆ 94,500 ರೂಪಾಯಿ ಖರ್ಚು ಮಾಡಿದೆ, ಸ್ಟ್ಯಾಂಡ್ಗೆ 18,900 ರೂಪಾಯಿ, ವೆಲ್ಕಮ್ ಬ್ಯಾನರ್ 22,800 ರೂಪಾಯಿ, ಪೋಡಿಯಂ ಬ್ಯಾಂಡಿಂಗ್ಗೆ 2,000 ಹಾಗೂ ಸೌಂಡ್ ಮಿಕ್ಸರ್ಗೆ 110,250 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಇನ್ನು ಅತಿಥಿಗಳು ತಿನ್ನುವ ತಿಂಡಿ ಅಂದರೆ ಸ್ನ್ಯಾಕ್ಸ್ಗೆ 47,460 ರೂಪಾಯಿ ಖರ್ಚು ಮಾಡಿದ್ದಾರೆ. ಪೋಡಿಯಂ 3,599 ರೂಪಾಯಿ ಇದ್ರೆ ಬರೀ 1 ಗಂಟೆಯ ಅಂದಚಂದವನ್ನು ಸೆರೆ ಹಿಡಿಯಲು ಫೋಟೋಗ್ರಫಿಗೆ 47,000 ಹಾಗೂ ವಿಡಿಯೋ ಮಾಡೋಕೆ 94,920 ರೂಪಾಯಿ ಖರ್ಚು ಮಾಡಿದೆ. ಇನ್ನು ಬರೀ ಫ್ಲವರ್ ಬೊಕ್ಕೆ ನೀಡಲು 6,300 ರೂಪಾಯಿ ಖರ್ಚು ಮಾಡಿದ್ದಾರೆ. ನಿಯಂತ್ರಣ ಮಂಡಳಿಯಿಂದ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ ಏನು ಆಚರಣೆ ಮಾಡಿದ್ದಾರೆ, ಹಣ್ಣು ಹಂಪಲ ಕೊಡೋದಕ್ಕೆ ಅದಕ್ಕೆ 97,000, ಎಲ್ ಇ ಡಿ ಟಿವಿಗೆ, ಸ್ಟೇಜ್ ಡೆಕೋರೇಷನ್ನು, ಬ್ಯಾಕ್ ಡ್ರಾಪು, ಈ ಥರ ಅನಗತ್ಯವಾಗಿ ಮಾಡಬೇಕಾದಂಥ ಖರ್ಚುಗಳನ್ನೆಲ್ಲ ಕಡಿಮೆ ಅಂದರೆ 15,000ಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಅಲ್ಲೊಂದು. ಆ ಥರ ಸರ್ಕಾರದ ದುಡ್ಡನ್ನ ಲೂಟಿ ಮಾಡಿ ಈಗ ನಾಚಿಕೆ ಆಗಬೇಕು. ಹೀಗೆ ಒಟ್ಟು ಮಾಲಿನ್ಯ ನಿಯಂತ್ರಣ ಮಂಡಳಿಯ 1 ಗಂಟೆ ಸ್ಟೇಜ್ ಕಾರ್ಯಕ್ರಮಕ್ಕೆ 17,33,000 ರೂಪಾಯಿ ವೆಚ್ಚ ಮಾಡಲಾಗಿದೆ. ವಿಶ್ವ ಪರಿಸರ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸುವ ಬದಲು ದುಂದು ವೆಚ್ಚ ಮಾಡಿರುವುದು ಭಾರಿ ಟೀಕೆಗೆ ಕಾರಣವಾಗಿದೆ. ಒಟ್ಟಿನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ದುಂದು ವೆಚ್ಚ ಮತ್ತು ಖರ್ಚಿನ ಬಿಲ್ನ ಹಿಂದೆ ಹಲವು ಅನುಮಾನ ಕಾಡೋಕೆ ಶುರುವಾಗಿದೆ. ಇದಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಉತ್ತರಿಸಬೇಕಿದೆ. ಕೃಷ್ಣಮೂರ್ತಿ, TV5, ಬೆಂಗಳೂರು. ಎಸ್, ನೋಡಿದ್ರಲ್ಲ, ಪರಿಸರ ದಿನಾಚರಣೆ ಹೆಸರಲ್ಲಿ ಲಕ್ಷ ಲಕ್ಷ ಸರ್ಕಾರಿ ಹಣವನ್ನು, ಸಾರ್ವಜನಿಕರ ಹಣವನ್ನು ಗುಳುಂ ಮಾಡಿದ್ದಾರೆ ಇಲ್ಲಿ ಅನ್ನುವಂಥದ್ದು. ಪರಿಸರ ದಿನಾಚರಣೆ ಅಂತಂದರೆ ಪರಿಸರಕ್ಕೆ ಪೂರಕವಾಗಿರಬೇಕು, ಜೊತೆಗೆ ಒಂದು ಅರ್ಥಪೂರ್ಣವಾಗಿರಬೇಕು. ಒಂದು ಗಿಡವನ್ನು, ಒಂದು ಸಸಿಯನ್ನು ಕೊಟ್ಟು ಅದನ್ನು ಬೆಳೆಸಿ ಪೋಷಿಸುವಂತಹ ಕಾರ್ಯಕ್ರಮ ಆಗಬೇಕು. ಸಾರ್ವಜನಿಕರಿಗೆ ಅದು
ವರದಾನ ಆಗಬೇಕು. ಒಂದು ಪರಿಸರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಅತ್ಯದ್ಭುತವಾಗಿ, ಸರಳವಾಗಿ, ಸುಂದರವಾಗಿ, ಔಚಿತ್ಯಪೂರ್ಣವಾಗಿ ಮಾಡಬಹುದಾಗಿತ್ತು. ಆದರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಷ್ಟೊಂದು ದುಂದುವೆಚ್ಚ ಮಾಡಿಕೊಂಡು ಅದು ಯಾವ ಮಹತ್ ಸಾಧನೆಯನ್ನು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದೆಯೋ ಗೊತ್ತಿಲ್ಲ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕೃಷ್ಣಮೂರ್ತಿ, ಪರಿಸರ ದಿನಾಚರಣೆ ದುಂದುವೆಚ್ಚದ ದಿನಾಚರಣೆ ಆಗಿದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ, ಹೆಚ್ಚಿನ ಮಾಹಿತಿ ಕೃಷ್ಣಮೂರ್ತಿ ಇದ್ರ ಬಗ್ಗೆ. ಗುರುಪ್ರಸಾದ್, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಗಿದೆ. ಯಾಕಂದ್ರೆ ಜೂನ್ 5ನೇ ರಾಜ್ಯ ಪೂರ್ತಿ ವಿಶ್ವ ಪರಿಸರ ಮಂಡಳಿಯನ್ನ ಕೂಡ ಆಚರಣೆ ಮಾಡಿದೆ. ಕೆಲವು ಇಲಾಖೆಗಳಲ್ಲಿ ಗಿಡವನ್ನ ನೆಡುವ ಮೂಲಕ, ಜೊತೆಗೆ ಸಾಕಷ್ಟು ಮಕ್ಕಳಿಗೆ ಅರಿವನ್ನ ಮೂಡಿಸುವ ಮೂಲಕ ಪರಿಸರ ದಿನಾಚರಣೆಯನ್ನ ಕೂಡ ಆಚರಣೆ ಮಾಡಿದೆ. ಆದ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಮಾತ್ರ ಮಾಡಿದ್ದು, ಕೇವಲ ದುಡ್ಡು ಖರ್ಚು ಮಾಡುವ ಮೂಲಕ ಹಣವನ್ನ, ಸರ್ಕಾರಿ ಹಣವನ್ನ ಖರ್ಚು ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಎಲೆ ಮಕ್ಕಳು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದಕ್ಕೆ ಉತ್ತರವನ್ನ ಕೂಡ ಕೊಡ್ಬೇಕಾಗುತ್ತೆ. ಅಂತೆ ಅವರು ಕೊಟ್ಟಿರುವಂತಹ ವರದಿಯ ಪ್ರಕಾರ 17 ಲಕ್ಷ ಒಂದು ಗಂಟೆ ಕಾರ್ಯಕ್ರಮಕ್ಕೆ 17 ಲಕ್ಷವನ್ನ ಹಣವನ್ನ ಕೂಡ ಖರ್ಚು ಮಾಡಿ, ಆದ್ರೆ ಅನಗತ್ಯ ಡೆಕೋರೇಷನ್ಗೆ ಜೊತೆಗೆ ಸ್ಟೇಜ್ ಪ್ರೋಗ್ರಾಮ್ಗಿಂತ 100 ಲಕ್ಷವಾದ ಹಣವನ್ನ ಖರ್ಚು ಮಾಡುವ ಮೂಲಕ ಸರ್ಕಾರದ ಹಣವನ್ನ ಸಾಕಷ್ಟು ಪೋಲ್ ಕೂಡ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಕ್ಕೆ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಯಾರು ಅಧಿಕಾರಿಗಳು ಕೂಡ ಸಿಗ್ಲಿಲ್ಲ. ಯಾಕಂದ್ರೆ ಇದಕ್ಕೆ ಎಲ್ಲಿ ಒಂದ್ ಕಡೆ ಅವರು ಇತರೆ ಕಾರ್ಯಕ್ರಮಗಳು ಅನಗತ್ಯ ಕಾರ್ಯಕ್ರಮಗಳಲ್ಲಿ ಕೂಡ ಬ್ಯುಸಿ ಆಗಿದ್ರು. ಹೀಗಾಗಿ ನಾವು ಇದನ್ನ ಇವತ್ತು ವರದಿ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಬಂತು. ಯಾಕಂದ್ರೆ ಸರ್ಕಾರದಲ್ಲಿ 17 ಲಕ್ಷ ಹಣ ಅಂದ್ರೆ ಏನು ಕಡಿಮೆ ಮೊತ್ತದ ಹಣ ಅಲ್ಲ, ಬರೋಬ್ಬರಿ 17 ಲಕ್ಷ ಅಂದ್ರೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ರೈತರಿಗೆ, ಜೊತೆಗೆ ಸರ್ಕಾರಕ್ಕೆ ರೈತರ ಸಾಲ ಮನ್ನಾ ಮಾಡಕ್ಕೂ ಕೂಡ ಸರ್ಕಾರದ ಬಳಿ ಹಣ ಇಲ್ಲ. ಇಂತಹ ಸಂದರ್ಭದಲ್ಲಿ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ಹೆಸರಲ್ಲಿ 100 ಲಕ್ಷ ಹಣವನ್ನ ಖರ್ಚು ಮಾಡಿರುವ ಸುತ್ತ ಸಾಕಷ್ಟು ಅನುಮಾನಿಗೆ ಕೂಡ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಚ್ಚೆತ್ತುಕೊಟ್ಟು ಇದನ್ನ ಸಂಪೂರ್ಣವಾದಂತ ರೀತಿಗೆ ತನಿಖೆ ಮಾಡಿದ್ರೆ ಈ ಹಣ ಯಾವ ರೀತಿ ಪೋಲ್ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಈ ಅಧಿಕಾರಿಗಳು ಈ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಏನ್ ಹೇಳ್ತಾರೆ, ಯಾಕಂದ್ರೆ ಡ್ರಾಯಿಂಗ್ ಆಫೀಸರ್ಗೆ ಅದ್ರ ಬಗ್ಗೆ ಗಮನ ಇರಬೇಕಾಗಿತ್ತಾರೆ. ನಾವ್ ಏನ್ ಖರ್ಚು ಮಾಡ್ತಾ ಇದೀವಿ, ನಾವ್ ಏನ್ ಮಾಡ್ತಾ ಇದೀವಿಪ್ಪ, ಕಾರ್ಯಕ್ರಮ ಯಾವ್ದು, ನಾವ್ ಮಾಡ್ತಾ ಇರೋ ಕೆಲಸ ಏನು, ಇದ್ರ ಬಗ್ಗೆ ಯಾರು ಮಾನಿಟರ್ ಮಾಡ್ಲಿಲ್ವಾ ಅಂತ ಕೃಷ್ಣಮೂರ್ತಿ? ಖಂಡಿತ ಗುರುಪ್ರಸಾದ್, ಇಂತ ಕಾರ್ಯಕ್ರಮಕ್ಕೆ, ಆದ್ರೆ ಪರಿಸರ ದಿನಾಚರಣೆ ಹೆಸರಲ್ಲಿ ನಡೆಯುವಂತ ಕಾರ್ಯಕ್ಕೆ ನಿಜಕ್ಕೂ 17.5 ಲಕ್ಷ ಹಣ ಖರ್ಚು ಮಾಡಬೇಕಾಗಿತ್ತ ಅನ್ನೋದು ಕೂಡ ಸಾರ್ವಜನಿಕರ ಪ್ರಮುಖವಾದಂತ ಪ್ರಶ್ನೆ ಕೂಡ ಆಗಿದೆ. ಯಾಕಂದ್ರೆ ಪ್ರತಿ ಬಾರಿ ಏನಂದ್ರೆ ಪರಿಸರ ದಿನಾಚರಣೆ ಹೆಸರಲ್ಲಿ ಕೇವಲ ಗಿಡವನ್ನ ವಿತರಣೆ ಮೂಲಕ, ಜೊತೆಗೆ ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಕೂಡ ಆಗ್ಬೇಕಾಗಿತ್ತು. ಆದ್ರೆ ಸ್ಟೇಜ್ ಪ್ರೋಗ್ರಾಮ್ಗಿಂತ 17.5 ಲಕ್ಷ ಹಣವನ್ನ ಖರ್ಚು ಮಾಡುವಂತ ಅಗತ್ಯತೆ ಏನಿತ್ತು ಅನ್ನೋದು ಕೂಡ ಈಗ ಸಾರ್ವಜನಿಕ ಪ್ರಮುಖ ಪ್ರಶ್ನೆ ಕೂಡ ಆಗಿದ್ದು. ಹೀಗಾಗಿ ಕೇವಲ 12 ಗಂಟೆ ಖರ್ಚುಗಳು ಫೋಟೋಗ್ರಫಿಗೆ, ವಿಡಿಯೋಗೆ, ಜೊತೆಗೆ ಗೆಸ್ಟ್ ಏನ್ ಬರ್ತಾರೆ ಅವರಿಗೆ ಬೊಕ್ಕೆಯನ್ನ ನೀಡಕ್ಕೆ ಕೂಡ 6,300 ರೂಪಾಯಿ ಖರ್ಚು ಮಾಡಿದ್ದಾರೆ. ರೈಟ್ ಕೃಷ್ಣಮೂರ್ತಿ, ಥ್ಯಾಂಕ್ ಯು. ಒಟ್ಟಿನಲ್ಲಿ ದುಂದುವೆಚ್ಚದ ಪರಮಾಧಿಕಾರ ಇಲ್ಲಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಈ ಬಗ್ಗೆ TV5P ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ RFS ಮನೋಜ್ ಕುಮಾರ್ ಅವರಿಗೆ ಕಾಲ್ ಮಾಡ್ತಾ ಇದ್ದೀವಿ, ಆದ್ರೆ ಪದೇ ಪದೇ ಅವರು ಕಾಲ್ ಬರ್ತಾ ಇರೋದನ್ನ ಗಮನಿಸಿ ಕಾಲನ್ನ ಕಟ್ ಮಾಡ್ತಾ ಇದ್ದಾರೆ, ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಅವರಿಗೆ ಉತ್ತರ ಕೊಡೋದಕ್ಕೆ ಯಾವುದೇ ಮುಖ ಇಲ್ಲ, ಯಾಕೆಂದ್ರೆ 1 ಗಂಟೆಯ ಪ್ರೋಗ್ರಾಮ್ಗೆ 17 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅನ್ನೋದನ್ನ ಹೇಗೆ ತಾನೇ ಹೇಳ್ಕೊಳ್ಳೋದಕ್ಕೆ ಸಾಧ್ಯ? ಅದನ್ನ ಡ್ರಾ ಮಾಡಬೇಕಾದ್ರೆ ಚೆನ್ನಾಗಿತ್ತು, ಖರ್ಚು ಮಾಡಬೇಕಾದ್ರೆ ಚೆನ್ನಾಗಿತ್ತು, ದುಂದುವೆಚ್ಚ ಮಾಡಬೇಕಾದ್ರೆ ಚೆನ್ನಾಗಿತ್ತು, ಆದರೆ ಅದಕ್ಕೆ ಉತ್ತರ ಕೊಡಿ ಸಾಹೇಬ್ರೆ ಅಂತ ಕೇಳಿದ್ರೆ ಫೋನನ್ನು ಕಟ್ ಮಾಡ್ತಾ ಇದ್ದಾರೆ. ಇದು ಅಧಿಕಾರಿಗಳ ಆಟೋಟೋಪ ನಡೆದಿದೆ ರಾಜ್ಯದಲ್ಲಿ.